ಮಕ್ಕಳೇ ವಿದ್ಯಾರ್ಥಿಗಳೇ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಪಾಸ್ ಪಡೆಯುವ ಎಲ್ಲ ಆಕಾಂಕ್ಷಿಗಳೇ ಇವತ್ತು ಅಂದರೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೊಂದರಂದು ನನಗೆ ಒಂದು ಸುತ್ತೋಲೆ ತಲುಪಿದೆ ಇದು ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಒಂದು ಸುತ್ತೋಲೆಯಾಗಿದೆ ಇದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಬೆಂಗಳೂರು ಇದರಿಂದ ಸುತ್ತೋಲೆ ಬಂದಿದೆ ಈ ಸುತ್ತೋಲೆಯ ವಿಷಯ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಗೆ ವಿದ್ಯಾರ್ಥಿ ಬಸ್ ಪಾಸುಗಳನ್ನು ವಿತರಿಸುವ ಬಗ್ಗೆ ಅಂತಂದೇಳಿ ಕೊಟ್ಟಿದ್ದಾರೆ ಇದರಲ್ಲಿ ರಾಜ್ಯ ರಸ್ತೆ ಸಾರಿಗೆ ನಿಗಮವು ಹಿಂದಿನ ವರ್ಷಗಳಂತೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ಬಸ್ ಪಾಸುಗಳನ್ನು ವಿತರಿಸಲಿದ್ದು ಈ ವಿಷಯದಲ್ಲಿ ಕೆಳಗಂಡ ನಿರ್ದೇಶಗಳನ್ನು ಅನುಸರಿಸಲು ಆದೇಶಿಸಿದೆ ಈಗ ಬಸ್ ಪಾಸ್ ಸುಧಾರಗಳು ಈ ರೀತಿ ಕೆಳಕಂಡಂತಿವೆ ಪ್ರಾಥಮಿಕ ಶಾಲೆ ಅಂದರೆ ಒಂದರಿಂದ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಹತ್ತು ತಿಂಗಳು ಇರ್ತದೆ ಈ ಪಾಸ್ ಬಸ್ ಪಾಸ್ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಉಚಿತ ಅಂದರೆ ಫ್ರೀ ಎಸ್ ಸಿ ಎಸ್ ಟಿ ಪರಿಷ್ಟ ಜಾತಿ ಮತ್ತು ಪರಿಷ್ಠ ಪಂಗಡ ವಿದ್ಯಾರ್ಥಿಗಳಿಗೆ ಉಚಿತ ಉಚಿತ ಆದರೂ ಕೂಡ ಅಲ್ಲಿ ಸಂಸ್ಕರಣಾ ಶುಲ್ಕ ನೂರು ರೂಪಾಯಿ ಮತ್ತು ಇನ್ನೂ ಇತರ ಶುಲ್ಕ ಐವತ್ತು ರೂಪಾಯಿ ಟೋಟಲ್ ನೂರ ಐವತ್ತು ರೂಪಾಯಿ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ನೂರ ರೂಪಾಯಿ ಇದು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ನೂರ ಐವತ್ತು ರೂಪಾಯಿ ನೆಕ್ಸ್ಟ್ ಪ್ರೌಢಶಾಲೆ ಪ್ರೌಢಶಾಲೆಗೆ ಕೂಡ ಹತ್ತು ತಿಂಗಳು ಅವಧಿ ಆಮೇಲೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಶುಲ್ಕ ಇದೆ ಆರುನೂರು ರೂಪಾಯಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ಉಚಿತ ಅದೇ ಬಸ್ ಪಾಸಿನ ಒಟ್ಟು ದರ ನೂರ ಐವತ್ತು ರೂಪಾಯಿ ಸಂಸ್ಕರಣಾ ಶುಲ್ಕ ಮತ್ತು ಬೇರೆ ಶುಲ್ಕ ಸೇರಿ ಒಟ್ಟು ನೂರ ಐವತ್ತು ರೂಪಾಯಿ ಆರುನೂರು ರೂಪಾಯಿ ಏಳ್ನೂರ ಐವತ್ತು ರೂಪಾಯಿ ಆಯಿತು ಮತ್ತು ಎಸ್ ಸಿ ಎಷ್ಟರಿಗೆ ನೂರ ಐವತ್ತು ರೂಪಾಯಿ ಪ್ರೌಢಶಾಲೆ ಬಾಲಕಿಯರಿಗೆ ಪ್ರೌಢಶಾಲೆ ಬಾಲಕಿಯರಿಗೆ ಹತ್ತು ತಿಂಗಳು ಮತ್ತು ನಾನ್ನೂರು ರೂಪಾಯಿ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಎಸ್ ಸಿ ಎಸ್ ಟಿಯವರಿಗೆ ಉಚಿತ ಟೋಟಲ್ಲು ಎಸ್ ಸಿ ಎಸ್ ಟಿ ಅವರಿಗೆ ನೂರ ಐವತ್ತು ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಐನೂರ ಐವತ್ತು ರೂಪಾಯಿ ನೆಕ್ಸ್ಟ್ ಪಿ ಯು ಸಿ ಪದವಿ ಡಿಪ್ಲೊಮಾ ನವರಿಗೆ ಡಿಪ್ಲೊಮಾ ಹೋದರಿಗೆ ಹತ್ತು ತಿಂಗಳು ಇರ್ತದೆ ಪ್ರತಿಯೊಬ್ಬರಿಗೂ ಹತ್ತು ತಿಂಗಳು ಬಸ್ ಪಾಸು ಒಂಬೈನೂರು ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯವರಿಗೆ ಉಚಿತ ಮತ್ತು ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಒಟ್ಟು ಟೋಟಲ್ಲು ಸಾವಿರದ ಐವತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ಎಸ್ ಸಿ ಎಷ್ಟು ಟೋಟಲ್ ನೆಕ್ಸ್ಟ್ ಐ ಟಿ ಐ ಮಾಡೋರಿಗೆ ಹನ್ನೆರಡು ತಿಂಗಳು ಐ ಟಿ ಐ ಮಾಡೋರಿಗೆ ಹನ್ನೆರಡು ತಿಂಗಳು ಬಸ್ ಪಾಸ್ ಕೊಡ್ತಾರೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಸಾವಿರದ ನೂರ ಐವತ್ತು ಫೀಸು ಆಮೇಲೆ ಪರಿಷ್ಟ ಜಾತಿ ಪರಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಉಚಿತ ಮತ್ತು ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಸಾವಿರದ ಮುನ್ನೂರ ಹತ್ತು ಟೋಟಲ್ ನೂರ ಅರವತ್ತು ರೂಪಾಯಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಅಂದರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಉಚಿತಾನೇ ಆದರೆ ಅವರಿಗೆ ಸಂಸ್ಕರಣಾ ಶುಲ್ಕ ಮತ್ತು ಇನ್ನೂ ಬೇರೆ ಇತರೆ ಸೇರಿ ನೂರ ಐವತ್ತು ರೂಪಾಯಿ ಅಥವಾ ನೂರ ಅರವತ್ತು ರೂಪಾಯಿ ಶುಲ್ಕ ಇರುತ್ತೆ ಬೇರೆಯವರಿಗೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬಸ್ ಪಾಸ್ ಥರ ಕಟ್ಟಬೇಕಾಗುತ್ತೆ ವೃತ್ತಿಪರ ಕೋರ್ಸ್ಗಳು ಮಾಡೋರಿಗೆ ಸಾವಿರದ ನಾನ್ನೂರು ರೂಪಾಯಿ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಎಸ್ ಸಿ ಎಸ್ ಟಿ ಉಚಿತ ಟೋಟಲ್ ಸಾವಿರದ ಐನೂರ ಐವತ್ತು ಮತ್ತು ನೂರ ಐವತ್ತು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸಂಜೆ ಕಾಲೇಜ್ನವ್ರಿಗೆ ನೂರ ಸಾವಿರದ ಇನ್ನೂರು ರೂಪಾಯಿ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಟೋಟಲ್ ಸಾವಿರದ ಮುನ್ನೂರ ಐವತ್ತು ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದವ್ರಿಗೆ ನೂರ ಐವತ್ತು ಈ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಸ್ಕರಣಾ ಶುಲ್ಕವಾಗಿ ನೂರು ರೂಪಾಯಿಯನ್ನು ಪಡೆಯುವುದನ್ನು ಮುಂದುವರಿಸಲಾಗಿದೆ ಮತ್ತು ಅಪಘಾತ ಪರಿಹಾರ ನಿಧಿ ವಂತಿಕೆ ಮಾಸಿಕ ಅಂದರೆ ತಿಂಗಳಿಗೆ ಐದು ರೂಪಾಯಿನಂತೆ ಹತ್ತು ತಿಂಗಳಿಗೆ ಐವತ್ತು ರೂಪಾಯಿ ಮತ್ತು ಹನ್ನೆರಡು ತಿಂಗಳಿಗೆ ಅರುವತ್ತು ರೂಪಾಯಿಯನ್ನು ಪಡೆಯುವುದು ಮುಂದುವರಿಸಲಾಗಿದೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಿಸುವ ವ್ಯವಸ್ಥೆಯನ್ನು ಮುಂದುವರಿಸಲಾಗಿದೆ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದ ವಿದ್ಯಾರ್ಥಿಗಳಿಂದ ಸಂಸ್ಕರಣಾ ಶುಲ್ಕ ಮತ್ತು ಅಪಘಾತ ಪರಿಹಾರ ನಿಧಿ ಶುಲ್ಕ ಮಾತ್ರ ಪಡೆಯಲಾಗ ಪಡೆಯಲಾಗುವುದು ಅಂದರೆ ನೂರ ಐವತ್ತು ರೂಪಾಯಿ ಅಥವಾ ನೂರ ರೂಪಾಯಿ ಅವರಿಗೆ ಅಷ್ಟೇ ಶುಲ್ಕ ಹಿಂದಿನ ವರ್ಷದ ಪದ್ಧತಿಯಂತೆ ಶಾಲಾ ಕಾಲೇಜುಗಳ ಮುಖಾಂತರ ಕೌಂಟರ್ಗಳ ಮುಖಾಂತರ ವಿದ್ಯಾರ್ಥಿಗಳಿಗೆ ಪಾಸುಗಳನ್ನು ವಿತರಿಸ ವಿತರಿಸುವುದು ಶೈಕ್ಷಣಿಕ ಕೋರ್ಸ್ಗಳನ್ನು ಗಮನದಲ್ಲಿರಿಸಿ ಐ ಟಿ ಐ ವರ್ಗದ ವಿದ್ಯಾರ್ಥಿಗಳಿಗೆ ಹನ್ನೆರಡು ತಿಂಗಳು ಅವಧಿಯ ಬಸ್ ಪಾಸ್ ವಿತರಿಸಲಾಗುವುದು ಇತರೆ ವರ್ಗದ ವಿದ್ಯಾರ್ಥಿಗಳಿಗೆ ಹತ್ತು ತಿಂಗಳು ಅವಧಿಯ ಬಸ್ ಪಾಸ್ಗಳನ್ನು ವಿತರಿಸುವುದು ಹತ್ತು ತಿಂಗಳ ವಿದ್ಯಾರ್ಥಿ ಪಾಸುಗಳ ಅವಧಿ ಮೂವತ್ತನೇ ಜೂನ್ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಚಾಲ್ತಿಯಲ್ಲಿ ಇರುತ್ತದೆ ವಿದ್ಯಾರ್ಥಿಗಳು ಪಾಸ್ಗಾಗಿ ಅರ್ಜಿ ಸಲ್ಲಿಸುವಿಕೆ ಯಾವ ರೀತಿ ಅನ್ನೋದನ್ನು ನೋಡೋಣ ಎ ಆನ್ಲೈನ್ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಯು ಆರ್ ಎಲ್ ಸೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ಪೋರ್ಟಲ್ ಮುಖಾಂತರ ನೀವು ಅರ್ಜಿ ಸಲ್ಲಿಸ್ಬೇಕು ಇದು ವೆಬ್ಸೈಟ್ ಹೆಸರು ಆಮೇಲೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಂತೆ ಪ್ರಸಕ್ತ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿಯೂ ಸಹ ವಿದ್ಯಾರ್ಥಿಗಳಿಗೆ ಆನ್ಲೈನ್ನಲ್ಲಿ ಸರ್ಕಾರ ನಿಗದಿಪಡಿಸಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆಯು ಒದಗಿಸಿರುವ ಸ್ಯಾಟ್ಸ್ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಸಂಖ್ಯೆಯನ್ನು ಹೊಂದಿರುವ ವಿದ್ಯಾರ್ಥಿಯು ಅರ್ಜಿಯಲ್ಲಿ ಅಗತ್ಯವಿರುವ ಮಾಹಿತಿಯನ್ನು ಅಂದರೆ ಜೆ ಪಿ ಜಿ ಮಾದರಿಯಲ್ಲಿ ಭಾವಚಿತ್ರ ಅಪ್ಲೋಡ್ ಮಾಡುವುದು ಅಂದರೆ ಫೋಟೋ ಸರಿಯಾದ ಪ್ರಮಾಣದ ಪ್ರಯಾಣದ ಮಾರ್ಗ ಮತ್ತು ಪಾಸ್ ವಿತರಣೆಯ ಕಚೇರಿ ಡಿಪೋ ಅಥವಾ ಕೌಂಟರ್ ವಿಳಾಸ ಇತ್ಯಾದಿ ಮಾಹಿತಿಯನ್ನು ಭರ್ತಿ ಮಾಡಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವುದು ಸ್ಯಾಟ್ ಸಂಖ್ಯೆಯನ್ನು ಹೊಂದಿಲ್ಲದ ವಿದ್ಯಾರ್ಥಿಯು ಅರ್ಜಿಯಲ್ಲಿ ಅಗತ್ಯವಿರುವ ಮಾಹಿತಿಯನ್ನು ಅಂದರೆ ಜೆ ಪಿ ಜಿ ಮಾದರಿಯಲ್ಲಿ ಭಾವಚಿತ್ರ ಅಪ್ಲೋಡ್ ಮಾಡುವುದು ಸರಿಯಾದ ಪ್ರಯಾಣದ ಮಾರ್ಗ ಮತ್ತು ಪಾಸ್ ವಿತರಣೆಯ ಕಚೇರಿ ಡಿಪೋ ಕೌಂಟರ್ ಆಯ್ಕೆ ಮಾಡಿ ಸೂಕ್ತ ದಾಖಲೆಗಳನ್ನು ಇಮೇಜ್ ಆರ್ ಪಿ ಡಿ ಎಫ್ ನಮೂನೆಯಲ್ಲಿ ಅಪ್ಲೋಡ್ ಮಾಡಿ ಅರ್ಜಿಯನ್ನು ಸಲ್ಲಿಸುವುದು ವಿದ್ಯಾರ್ಥಿಗಳು ಪಾಸಿನ ಶುಲ್ಕವನ್ನು ಸಂಬಂಧಪಟ್ಟ ಶಾಲೆ ಅಥವಾ ಕಾಲೇಜಿನಲ್ಲಿ ಅಥವಾ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ ನಿಲ್ದಾಣದ ಪಾಸ್ ಕೌಂಟರ್ಗಳಲ್ಲಿ ಪಾವತಿಸಲು ಅವಕಾಶವಿರುತ್ತದೆ ವಿದ್ಯಾರ್ಥಿಗಳಿಗೆ ನೀಡಬೇಕಾದ ಸಾಮಾನ್ಯ ಸೂಚನೆಗಳು ಸ್ಯಾಟ್ಸ್ ಆ್ಯಂಡ್ ನಾನ್ ಸ್ಯಾಟ್ಸ್ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಫ್ಲೋ ಚಾರ್ಟ್ ಇರುತ್ತದೆ ಅಂದರೆ ಅವ್ರಿಗೆ ಬೇರೆ ಇವ್ರಿಗೆ ಬೇರೆ ಫ್ಲೋ ಚಾರ್ಟ್ ಇರುತ್ತೆ ಪಿ ಯು ಸಿ ನಂತರದ ಪದವಿ ಡಿಪ್ಲೊಮಾ ಐ ಟಿ ಐ ಮತ್ತು ವೃತ್ತಿಪರ ಮೆಡಿಕಲ್ ಇತ್ಯಾದಿ ವಿದ್ಯಾರ್ಥಿಗಳು ನಾನ್ ಸ್ಯಾಟ್ಸ್ ವಿದ್ಯಾರ್ಥಿ ವರ್ಗದಡಿ ಬರಲಿವೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ವಿದ್ಯಾರ್ಥಿಗಳು ನಾನ್ ಸ್ಯಾಟ್ಸ್ ಅಡಿಯಲ್ಲಿ ಅರ್ಜಿ ಸಲ್ಲಿಸಬೇಕು ವಿಳಾಸ ಬದಲಾವಣೆ ಇದ್ದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸ್ವಯಂ ದೃಢೀಕರಣ ಪತ್ರ ಅಪ್ಲೋಡ್ ಮಾಡುವುದು ಕಡ್ಡಾಯವಿರುತ್ತದೆ ವಿದ್ಯಾರ್ಥಿಗಳು ಬಸ್ ಪಾಸನ್ನು ವಿತರಿಸಲು ಗರಿಷ್ಠ ಪ್ರಯಾಣ ಮಿತಿ ಅರವತ್ತು ಕಿಲೋಮೀಟರ್ ಆಗಿರುತ್ತದೆ ಅಂದರೆ ಅರವತ್ತು ಕಿಲೋಮೀಟರ್ ಒಳಗೆ ಓಡಾಡುವುದ್ರೆ ಪಾಸ್ ತಗೋಬಹುದು ಸ್ಯಾಟ್ಸ್ ವಿದ್ಯಾರ್ಥಿಗಳಿಗೆ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಿಂದ ದೃಢೀಕರಣ ಪತ್ರ ಸಲ್ಲಿಸುವುದು ಕಡ್ಡಾಯವಿರುವುದಿಲ್ಲ ಆದರೆ ನಾನ್ ಸ್ಯಾಟ್ಸ್ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿರುತ್ತದೆ ಕೌಂಟರ್ನಲ್ಲಿ ವಿದ್ಯಾರ್ಥಿ ಪಾಸು ಪಡೆಯಬೇಕಿದ್ದಲ್ಲಿ ಮುದ್ರಿತ ಸಕಾಲ ಸ್ವೀಕೃತಿ ಸಕಾಲ ಅಕ್ನಾಲಜ್ಮೆಂಟ್ ಹಾಗೂ ಪಾಸಿನ ಮೊತ್ತದೊಂದಿಗೆ ವಿದ್ಯಾರ್ಥಿಯು ಎರಡು ಭಾವಚಿತ್ರವನ್ನು ತರುವುದು ಶಾಲಾ ಕಾಲೇಜುಗಳಲ್ಲಿ ವಿತರಣೆ ಮಾಡಲು ಈ ಹಿಂದಿನ ವರ್ಷಗಳಲ್ಲಿ ಇದ್ದ ಪದ್ಧತಿ ಮುಂದುವರಿಯುತ್ತದೆ ಕೋರ್ಸುಗಳ ವರ್ಗೀಕರಣ ಯು ಸಿ ನಂತರದಲ್ಲಿ ವಿವಿಧ ಕೋರ್ಸುಗಳು ಪದವಿ ಸ್ನಾತಕೋತ್ತರ ಪದವಿ ಇತ್ಯಾದಿ ಕೋರ್ಸುಗಳನ್ನು ಸಂಬಂಧಿಸಿದ ಪಾರ್ಸ್ ಪಾಸಿನ ವರ್ಗದಡಿ ಸೇರಿಸಲಾಗಿರುತ್ತದೆ ಈ ಸಂಬಂಧದ ಕೋರ್ಸುಗಳ ವರ್ಗೀಕರಣ ಪಟ್ಟಿಯನ್ನು ಅನುಬಂಧ ಆ ರಲ್ಲಿ ಅಡಕಗೊಳಿಸಿದೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಸಹ ವಿವರಗಳು ಲಭ್ಯವಿರುತ್ತವೆ ಪಾಸ್ ವಿತರಣಾ ಸಿಬ್ಬಂದಿಯವರ ಕರ್ತವ್ಯಗಳು ಪಾಸು ವಿತರಣಾ ಸಿಬ್ಬಂದಿಗಳು ಕೌಂಟರ್ ಲಾಗಿನ್ನಲ್ಲಿ ಘಟಕ ವ್ಯವಸ್ಥಾಪಕರ ಪರವಾಗಿ ದಾಖಲಾತಿಗಳನ್ನು ಪರಿಶೀಲಿಸಿ ಅರ್ಜಿಗಳನ್ನು ನಮು ಅನುಮೋದಿಸುವುದು ಅರ್ಜಿ ಸಂಬಂಧ ಮಾಹಿತಿಯು ಎಸ್ಎಂಎಸ್ ಮೂಲಕ ವಿದ್ಯಾರ್ಥಿಗೆ ರವಾನೆಗೊಳ್ಳುತ್ತದೆ ಅರ್ಜಿಯು ಅಪೂರ್ಣವಾಗಿದ್ದಲ್ಲಿ ಸರಿಯಾದ ದಾಖಲೆಗಳನ್ನು ಸಲ್ಲಿಸದಿದ್ದಲ್ಲಿ ಡ್ರಾಪ್ ಡೌನ್ನಲ್ಲಿ ತಿಳಿಸಿರುವ ರೀಸನ್ಸ್ ಆಯ್ಕೆ ಮಾಡಿ ಅರ್ಜಿಯನ್ನು ತಿರಸ್ಕರಿಸುವುದು ರಿಜೆಕ್ಟ್ ಮಾಡುವುದು ಮತ್ತು ಪುನಃ ಸಲ್ಲಿಸಲು ಸೂಚಿಸುವುದು ಪಾಸು ವಿತರಣೆಗೆ ಸಂಬಂಧಿಸಿದಂತೆ ಮುದ್ರಿತ ಸಕಾಲ ಸ್ವೀಕೃತಿ ಪ್ರತಿ ಸಕಾಲ ಅಕ್ನಾಲಜ್ಮೆಂಟ್ ಪಾಸಿನ ಮೊತ್ತ ಮತ್ತು ಎರಡು ಪಾಸ್ಪೋರ್ಟ್ ಅಳತೆಯ ಭಾವಿಚಿತ್ರವನ್ನು ಕಡ್ಡಾಯವಾಗಿ ಪಡೆಯುವುದು ಒಂದು ಭಾವಚಿತ್ರವನ್ನು ಪಾಸಿಗೆ ಅಂಟಿಸುವುದು ಮತ್ತೊಂದನ್ನು ಪಾಸುಗಳ ದಾಖಲಾತಿ ಪುಸ್ತಕದಲ್ಲಿ ಅಂಟಿಸುವುದು ಅರ್ಜಿಗಳನ್ನು ದಾ ಆನ್ಲೈನ್ ಮೂಲಕ ಮುಖಾಂತರ ಪಡೆದರೂ ಪಾಸುಗಳನ್ನು ವಿತರಿಸಲು ಈ ಹಿಂದಿನ ವರ್ಷ ಅನುಸರಿಸುತ್ತಿದ್ದ ಕ್ರಮಗಳನ್ನೇ ಅನುಸರಿಸುವುದು ವಿದ್ಯಾರ್ಥಿಗಳ ಬಸ್ ಪಾಸ್ ಅರ್ಜಿಯಲ್ಲಿ ವಿದ್ಯಾರ್ಥಿಗಳ ಆಧಾರ್ ಸಂಖ್ಯೆ ವಿದ್ಯಾರ್ಥಿ ಪೋಷಕರ ಮೊಬೈಲ್ ಸಂಖ್ಯೆ ವಿವರಗಳನ್ನು ಅರ್ಜಿಯಲ್ಲಿ ದಾಖಲಿಸಿರುವುದನ್ನು ಪರಿಶೀಲಿಸುವುದು ಪ್ರತಿ ಪಾಸುಗಳ ಮೇಲೆ ಲಭ್ಯವಿರುವ ಸ್ಥಳಾವಕಾಶದಲ್ಲಿ ಕಡ್ಡಾಯವಾಗಿ ಈಗಲೇ ಈಗಾಗಲೇ ನಿರ್ದೇಶಿಸಿರುವಂತೆ ಸೇವಾ ಸಿಂಧು ಅರ್ಜಿಯಲ್ಲಿ ಮುದ್ರಿತಗೊಂಡಿರುವ ಜಿ ಎಸ್ ಸಿ ಗ್ಯಾರಂಟಿ ಆಫ್ ಸರ್ವಿಸಸ್ ಟು ಸಿಟಿಜನ್ಸ್ ಸಂಖ್ಯೆಯನ್ನು ನಮೂದಿಸುವುದು ಅಂದರೆ ಸಕಾಲ ಸಂಖ್ಯೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಜಾತಿ ಪ್ರಮಾಣ ಪತ್ರದ ಸಂಖ್ಯೆಯನ್ನು ಆರ್ ಡಿ ಸಂಖ್ಯೆ ನಮೂದಿಸಿರುವುದನ್ನು ಹಾಗೂ ವಿವರಗಳನ್ನು ಖಚಿತಪಡಿಸಿಕೊಳ್ಳುವುದು ಪಾಸುಗಳನ್ನು ವಿತರಿಸುವಾಗ ಕೌಂಟರ್ ಸಿಬ್ಬಂದಿಗಳು ವಿದ್ಯಾರ್ಥಿಗಳ ಕೋರ್ಸು ಆಯ್ಕೆಗನುಗುಣವಾಗಿ ನಿಗದಿಪಡಿಸಿರುವ ಪಾಸಿನ ವಿಧದ ದರಗಳು ಬಿತ್ತರವಾಗಿರುವುದರ ಬಗ್ಗೆ ಖಾತರಿಸು ಖಾತರಿಪು ಖಾತ್ರಿಪಡಿಸಿಕೊಳ್ಳುವುದು ವ್ಯತ್ಯಾಸ ಕಂಡುಬಂದಲ್ಲಿ ಕೂಡಲೇ ಮೇಲಧಿಕಾರಗಳ ಗಮನಕ್ಕೆ ತರುವುದು ಪಾಸ್ ಕೌಂಟರಿನಲ್ಲಿರುವ ಸಿಬ್ಬಂದಿಗಳು ವಿದ್ಯಾರ್ಥಿಗಳ ಆನ್ಲೈನ್ ಅರ್ಜಿಗಳನ್ನು ಪರಿಶೀಲಿಸಿ ಪಾಸಿನ ನಿಗದಿತ ಶುಲ್ಕಗಳನ್ನು ಪಡೆದುಕೊಂಡು ಪಾಸು ವಿತರಿಸುವುದು ಪಾಸು ವಿತರಣೆಯ ನಂತರ ಕಡ್ಡಾಯವಾಗಿ ಆನ್ಲೈನ್ನಲ್ಲಿ ಸಲ್ಲಿಕೆಯಾಗಿರುವ ಅರ್ಜಿಯ ಕ್ರಮ ಸಂಖ್ಯೆಯನ್ನು ಸಕಾಲ ಸಂಖ್ಯೆ ಆಧರಿಸಿ ವಿದ್ಯಾರ್ಥಿ ದಾಖಲಿಸಿರುವ ವಿವರಗಳನ್ನು ತಂತ್ರಾಂಶದಲ್ಲಿ ಪಡೆದು ವಿತರಣೆಯಾಗಿರುವ ಪಾಸಿನ ಕ್ರಮ ಸಂಖ್ಯೆ ಪಾಸು ಮಾನ್ಯತಾ ದಿನಾಂಕಗಳನ್ನು ನಮೂದಿಸಿ ಸೇವಾ ಸಿಂಧು ತಂತ್ರಾಂಶದಲ್ಲಿ ಅಪ್ಡೇಟ್ ಮಾಡುವುದು ವಿದ್ಯಾರ್ಥಿಗಳು ವಿದ್ಯಾರ್ಥಿ ಪಾಸುಗಳನ್ನು ಕಳೆದುಕೊಂಡಲ್ಲಿ ಮತ್ತೊಮ್ಮೆ ಸೇವಾ ಸಿಂಧು ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಸಿರುವ ಅರ್ಜಿ ಸಲ್ಲಿಸುವ ಅಗತ್ಯವಿರುವುದಿಲ್ಲ ನಕಲಿ ಪಾಸನ್ನು ಈ ಹಿಂದಿನ ಪದ್ಧತಿಯಂತೆ ಮ್ಯಾನ್ಯುಯಲ್ ಜಾರಿಯಲ್ಲಿರುವ ಸುತ್ತೋಲೆ ಅನ್ವಯ ವಿತರಿಸಲು ಕ್ರಮ ವಹಿಸುವುದು ಪ್ರತಿ ವಿಭಾಗದ ಪಾಸು ಶಾಖೆಯವರು ಗಣಕ ಶಾಖೆಯವರೊಂದಿಗೆ ಸಂಪರ್ಕದಲ್ಲಿದ್ದು ಪಾಸು ವಿತರಣೆಯ ವರದಿಗಳನ್ನು ಸರಿಯಾದ ಸಮಯದೊಳಗೆ ಪಡೆದುಕೊಂಡು ದೃಢೀಕರಿಸಿ ದಾಖಲೆಗಳನ್ನು ನಿರ್ವಹಿಸುವುದು ಗಣಕ ಇಲಾಖೆಯವರ ಕರ್ತವ್ಯಗಳು ಸೇವಾ ಸಿಂಧು ಯೋಜನೆಯಡಿ ವಿತರಿಸುವ ವಿದ್ಯಾರ್ಥಿ ಪಾಸುಗಳ ಎಸ್ ರಿಪೋರ್ಟ್ಗಳನ್ನು ಅಭಿವೃದ್ಧಿಪಡಿಸುವ ಸಂಬಂಧ ಇ ಡಿ ಸಿ ಎಸ್ ಇಲಾಖೆಗಳೊಂದಿಗೆ ಸಮನ್ವಯಿಸುವುದು ನೂತನ ವ್ಯವಸ್ಥೆಯನ್ನು ಸುಗಮವಾಗಿ ಜಾರಿಗೆ ತರುವ ಸಂಬಂಧ ಅಗತ್ಯ ಕ್ರಮ ವಹಿಸುವುದು ಸಂಚಾರ ಇಲಾಖೆಯ ಅಗತ್ಯಕ್ಕನುಗುಣವಾಗಿ ಎಂ ಐ ಎಸ್ ವರದಿಯನ್ನು ಒದಗಿಸುವುದು ಸೇವಾ ಸಿಂಧು ಸಕಾಲ ತಂತ್ರಾಂಶದಲ್ಲಿ ಲಭ್ಯವಾಗುವ ವಿದ್ಯಾರ್ಥಿ ಪಾಸುದಾರರ ವಿವರಗಳನ್ನು ನಿಗಮ ಉಪಯೋಗಿ ನಮೂನೆ ರೀತ್ಯ ಹಾಗೂ ಸಿ ಎಸ್ ಪಿ ಟಿ ಎಸ್ ಪಿ ಸೆಲ್ರವರು ಕೊರುವ ಕಲಂಗಳಿರುವ ಕಲಂಗಳಿರುವ ನಮೂನೆಯ ಮಾಹಿತಿಯು ಲಭ್ಯವಾಗುವಂತೆ ಕ್ರಮ ವಹಿಸುವುದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಪಾಸುಗಳನ್ನು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಸಲ್ಲಿಸಲು ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲು ನಿಗಮದ ವೆಬ್ಸೈಟ್ನಲ್ಲಿ ಅಗತ್ಯ ಪ್ರಚಾರ ನೀಡುವುದು ಪಾಸ್ ಗಳಲ್ಲಿನ ಪಾಸ್ ವಿತರಣಾ ಸಿಬ್ಬಂದಿಗಳು ವಿಭಾಗದ ಪಾಸು ಶಾಖೆಯ ಸಿಬ್ಬಂದಿಗಳಿಗೆ ತಂತ್ರಾಂಶ ಬಳಕೆ ಹಾಗೂ ಪಾಸ್ ವಿತರಣಾ ವಿಧಾನದ ಬಗ್ಗೆ ಅಗತ್ಯ ತರಬೇತಿ ನೀಡುವುದು ಇತರೆ ಷರತ್ತುಗಳು ಮತ್ತು ನಿಬಂಧನೆಗಳು ಪ್ರಸ್ತುತ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ವಿದ್ಯಾರ್ಥಿ ಪಾಸುಗಳನ್ನು ಹತ್ತು ಅಥವಾ ಹನ್ನೆರಡು ತಿಂಗಳ ಕಾಲಾವಧಿಗೆ ವಿತರಿಸಿ ಅಗತ್ಯಕ್ಕೆ ಕೋರಿ ಕೋರಿಕೆಗೆ ಅನುಗುಣವಾಗಿ ನಿಯಮಾವಳಿ ಅನ್ವಯ ತದನಂತರ ಅವಧಿ ವಿಸ್ತರಿಸುವುದು ಪ್ರಸ್ತುತ ವಿತರಿಸಲಾಗುವ ಹತ್ತು ತಿಂಗಳ ಪಾಸುಗಳು ಜೂನ್ ಇಪ್ಪತ್ತೆರಡರವರೆಗೆ ಚಾಲ್ತಿಯಲ್ಲಿರುತ್ತವೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಪಾಸುಗಳನ್ನು ವಿತರಣೆಯ ಎಂ ಐ ಎಸ್ ವರದಿಯನ್ನು ಪ್ರತ್ಯೇಕವಾಗಿ ಪಡೆದು ದಾಖಲಿಸುವುದು ಪ್ರತಿ ಮಾಹೆಯಾನ ವಿತರಣೆಯಾಗುವ ಪಾಸುಗಳ ಮಾಹಿತಿಯನ್ನು ತಂತ್ರಾಂಶದ ವರದಿಗಳು ಹಾಗೂ ಭೌತಿಕ ವಿತರಣೆಗೆ ತಾಳೆಯಾಗುವಂತೆ ಕ್ರಮವಹಿಸುವುದು ಪಾಸುಗಳ ವಿತರಣೆಯು ಸರ್ಕಾರದ ಪರಿಶೀಲನೆಗೆ ಒಳಪಡುವುದರಿಂದ ಎಲ್ಲ ವಿದ್ಯಾರ್ಥಿ ಪಾಸುದಾರರ ದಾಖಲಾತಿಗಳನ್ನು ಸುರಕ್ಷಿತವಾಗಿ ಶೇಖರಿಸಲು ವ್ಯವಸ್ಥೆ ಮಾಡುವುದು ಪಾಸು ವಿತರಣೆಯ ವಿವರಗಳನ್ನು ಈ ಹಿಂದಿನ ಪದ್ಧತಿಯಂತೆ ಪ್ರತಿ ಮಾಹೇನ ಐದನೇ ತಾರೀಕಿನೊಳಗೆ ಸಂಚಾರ ಇಲಾಖೆಗೆ ಕಳುಹಿಸುವುದು ಈ ಆದೇಶವು ವಿದ್ಯಾರ್ಥಿ ಪಾಸು ವಿತರಣೆಗೆ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರಲಿದೆ ಉಳಿದ ಇನ್ನುಳಿದಂತೆ ಈ ಹಿಂದೆ ಹೊರಡಿಸಿರುವ ಇನ್ನಿತರ ಉಲ್ಲೇಖಿತ ಸಾಮಾನ್ಯ ಸ್ಥಾಯಿ ಆದೇಶ ಮತ್ತು ಸುತ್ತೋಲೆಗಳಲ್ಲಿ ನೀಡಿರುವ ಇತರೆ ನಿರ್ದೇಶನಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಸುತ್ತೋಲೆಯನ್ನು ಸ್ವೀಕರಿಸಿ ಜಾರಿಗೊಳಿಸಿದ ಬಗ್ಗೆ ಅನುಸರಣಾ ವರದಿಯನ್ನು ಕಳುಹಿಸುವುದು ಕೆ ಎಸ್ ಆರ್ ಬಸ್ ಪಾಸ್ ಬಗ್ಗೆ ಒಂದು ಸುತ್ತೋಲೆ ಬಂದಿದೆ ಅಂದರೆ ನೀವು ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬಹುದು ಸ್ಯಾಟ್ಸ್ ಮತ್ತು ನಾನ್ ಸ್ಯಾಟ್ಸ್ ವಿದ್ಯಾರ್ಥಿಗಳು ನೀವು ಅಪ್ಲಿಕೇಶನ್ ಹಾಕ್ಬೋದು